ಹಲೋ ಫ್ರೆಂಡ್ಸ್ ಸಕ್ಕ ಟಿವಿಯಲ್ಲಿ ನಾವು ಇವತ್ತೊಂದು ಅತಿ ಕೆಟ್ಟದಾದಂತಹ ರಿಯಲ್ ರಿವೆಂಜ್ ಸ್ಟೋರಿಯನ್ನು ನೋಡೋಣ ಸಿನಿಮಾದ ಹೆಸರು ಮಳ್ಳಿಪಳ್ಳಿ ಕನ್ನಡದ ಪೋಷಕ ನಟಿ ಪವಿತ್ರ ಲೋಕೇಶ್ ಮತ್ತು ತೆಲುಗಿನ ಪೋಷಕ ನಟ ನರೇಶ್ ಈ ಸಿನಿಮಾದ ಓಲ್ಡ್ ಏಜ್ಡ್ ಯಂಗ್ ಲವರ್ಸ್ ನರೇಶ್ ತನ್ನ ಮೂರನೇ ಎಂಟಿಗೆ ಸೋಡಾ ಚೀಟಿ ಕೊಡದೆ ಪವಿತ್ರ ಲೋಕೇಶ್ ಅವರನ್ನ ಮದುವೆಯಾಗುವಂತಹ ಅಂಬಲದಲ್ಲಿದ್ದರೆ ಈ ಕಡೆ ಪವಿತ್ರ ತನ್ನ ಮೊದಲ ಗಂಡನನ್ನ ಬಿಟ್ಟು ನರೇಶ್ ನನ್ನ ಎರಡನೇ ಆಗುವಂತಹ ತವಕದಲ್ಲಿರ್ತಾರೆ ಆ ಟೈಮ್ ಅಲ್ಲಿ ಬೆಂಗಳೂರಲ್ಲಿ ಮತ್ತು ಇವರ ಲೈಫ್ ಅಲ್ಲಿ ಒಂದಷ್ಟು ಕಹಿ ಘಟನೆಗಳು ನಡೆದು ಹೋಗ್ತವೆ ಆನಂತರ ಶುರುವಾಗೋದೆ ಈ ಮಳ್ಳಿಪೆಳ್ಳಿ ಸಿನಿಮಾ ಸ್ಟೋರಿ ಸಿನಿಮಾದ ಆರಂಭದಲ್ಲಿ ಸಿನಿಮಾ ಆಕ್ಟರ್ ಗಳಾದಂತಹ ಪಾರ್ವತಿ ಮತ್ತು ನರೇಂದ್ರ ಬೆಂಗಳೂರು ಟು ಹೈದರಾಬಾದ್ ನಲ್ಲಿ ಕಾರಲ್ಲಿ ಹೋಗ್ತಾ ತಮ್ಮ ಲೈಫ್ ಅಲ್ಲಿ ನಡೆದಂತಹ ಘಟನೆಗಳನ್ನ ನೆನಪಿಸಿಕೊಳ್ಳತೊಡಗ್ತಾರೆ ಆ ಟೈಮ್ ಅಲ್ಲಿ ನರೇಂದ್ರ ತನ್ನ ಮೂರನೇ ಹೆಣ್ತಿಯ ಕಾಟದ ಕುರಿತಂತೆ ಲಾಯರ್ ಒಂದಿಗೆ ಫೋನ್ ಅಲ್ಲಿ ಮಾತಾಡ್ತಾ ಕಾರಿಂದ ಕೆಳ ಕಿಳಿದು ಹೋಗ್ತಾನೆ ಆ ಟೈಮಲ್ಲಿ ಪವಿತ್ರ ತಮ್ಮ ಲೈಫ್ ಅಲ್ಲಿ ಮತ್ತೆ ಲವ್ ಹೇಗೆ ಶುರುವಾಯಿತು ಅನ್ನೋದನ್ನ ನೆನಪಿಸಿಕೊಳ್ಳತೊಡಕ್ತಾಳೆ ಪಾರ್ವತಿ ಫ್ಯಾಮಿಲಿ ಲೇಡಿಯಂತೆ ತನ್ನ ಗಂಡ ಮತ್ತು ಮಕ್ಕಳೊಂದಿಗೆ ಸಂಸಾರವನ್ನ ಮಾಡ್ತಾ ಕನ್ನಡ ಮತ್ತು ತೆಲುಗು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಇರ್ತಾಳೆ ಇನ್ನು ಆ ಕಡೆ ನರೇಂದ್ರ ಇಬ್ಬರು ಹೆಂಡತಿಯರಿಗೆ ಡಿವೋರ್ಸ್ ಕೊಟ್ಟು ಮೂರನೇ ಮದುವೆ ಆಗಿದ್ರು ಕೂಡ ಸಂಸಾರ ಬಂದ ಸರಿ ಇಲ್ಲದಂತಾಗಿ ಕೂಡ ಒಬ್ಬಂಟಿಯಾಗೇ ಬದುಕ್ತಾ ಇದ್ದಾನೆ ಎನ್ನುವಂತೆ ತೋರಿಸಲಾಗುತ್ತೆ ಸೊ ಈಗಿರ್ಬೇಕಾದ್ರೆ ಒಂದು ಸಿನಿಮಾದ ಶೂಟಿಂಗ್ ನಲ್ಲಿ ಪವಿತ್ರ ಮತ್ತು ನರೇಶ್ ಇಬ್ಬರು ಕೂಡ ಮೀಟ್ ಆಗ್ತಾರೆ ಪವಿತ್ರಾಳನ್ನ ನೋಡಿದ ತಕ್ಷಣ ಫಿದಾ ಆಗಿ ಹೋದಂತಹ ನರೇಂದ್ರ ಅವಳ ಆಲೋಚನೆ ಕನ್ನಡದ ಯಾವ್ಯಾವ ಸಿನಿಮಾಗಳಲ್ಲಿ ನಟಿಸಿದಳೆ ಅವಳ ಬಯೋಡೇಟಾ ಏನು ಅನ್ನೋದೆಲ್ಲವನ್ನು ಸರ್ಚ್ ಮಾಡತೊಡಕ್ತಾನೆ ಮತ್ತು ಒಳಗೊಳಿಕೆ ಅವಳನ್ನ ಇಷ್ಟಪಡತೊಡಕ್ತಾನೆ ಇದನ್ನ ಆಗಾಗ ಗಮನಿಸ್ತಾ ಇದ್ದಂತಹ ನರೇಂದ್ರನ ಮೇಕಪ್ ಮನ್ ಅವರನ್ನೇ ವ್ಯಂಗ್ಯ ಮಾಡ್ತಾ ಈ ವಯಸ್ಸಲ್ಲಿ ಎಂತಲ್ಲವೂ ಸರ್ ನಿಮ್ದು ಬಿದ್ದೇಳು ಎಷ್ಟೋ ಒತ್ತಾದ ಮೇಲೆ ವಯಸ್ಸು ಹಾಗಾಗಿ ಇಂಥ ಟೈಮಲ್ಲಿ ಲವ್ ಕ್ಯೂ ಎಲ್ಲ ಬೇಕಾ ಅಂತ ವ್ಯಂಗ್ಯ ಮಾಡ್ತಾ ಇರ್ತಾನೆ ಆದರೆ ನರೇಂದ್ರ ಮಾತ್ರ ಅವನ ಮಾತುಗಳಿಗೆ ಕ್ಯಾರೆ ಅನ್ನೋದಿಲ್ಲ ಆ ಟೈಮಲ್ಲೇ ಶೂಟಿಂಗಲ್ಲಿ ಅಲ್ಲಿ ಮಳೆಯಾಗ ತೊಡಗುತ್ತೆ ಆಗ ಚಿತ್ರೆಯನ್ನ ಇಟ್ಕೊಂಡು ನಿಂತಿದ್ದಂತಹ ನರೇಂದ್ರನ ಹತ್ರಕ್ಕೆ ಮಳೆಯಲ್ಲಿ ನೆನಿತಾ ಇದ್ದಂತಹ ಪವಿತ್ರ ಬಂದು ನಿಂತ್ಕೊಂತಾಳೆ ಆ ಟೈಮ್ ಅಲ್ಲಿ ನರೇಂದ್ರ ಕೇಳ್ತಾ ಇದ್ದಂತ ಓಲ್ಡ್ ಸಾಂಗ್ಸ್ ಅವರ ಮಾತುಗಳು ಅಂಡ್ ಅವರಿಬ್ಬರ ನಡುವಿನ ಅಭಿರುಚಿಗಳು ಎರಡೂ ಕೂಡ ಮ್ಯಾಚ್ ಆಗಿ ಅಲ್ಲಿಂದ ಅವರಿಬ್ಬರ ಗೆಳೆತನ ಶುರುವಾಗ್ತಾ ಹೋಗುತ್ತೆ ಸೀನ್ ಕಟ್ ಮಾಡಿದ್ರೆ ನರೇಂದ್ರ ತನ್ನ ಮಗನ ಜೊತೆಯಲ್ಲಿ ಇರ್ತಾನೆ ಆ ಟೈಮ್ ಅಲ್ಲಿ ನರೇಂದ್ರನ ಮಗ ಕೇಳ್ತಾನೆ ಡ್ಯಾಟ್ ಅಮ್ಮ ಯಾಕೆ ಯಾವಾಗ್ಲೂ ಕೂಡ ಹೊರ್ಗಡೆನೇ ಸುತ್ತಾ ಇರ್ತಾಳೆ ಆಕೆ ಯಾವಾಗ್ಲೂ ಪಾರ್ಟಿ ಮೀಟಿಂಗ್ ಅಂತ ಹೋಗ್ತಾನೆ ಇರ್ತಾಳೆ ಅಂತ ಕೇಳ್ತಾನೆ ಅದಕ್ಕೆ ನರೇಂದ್ರ ನಿನ್ನ ಮತರಿಗೆ ಯಾವಾಗ್ಲೂ ಕೂಡ ದುಡ್ಡೇ ಇರಬೇಕು ಅವಳ ಪಾರ್ಟಿ ಮೋಜು ಮಸ್ತಿಗೆಲ್ಲ ದುಡ್ಡೊಂದಿದ್ರೆ ಸಾಕು ಅಂತ ಹೇಳ್ತಾನೆ ಸೀನ್ ಕಟ್ ಮಾಡಿದ್ರೆ ಇನ್ನು ಇವರು ಶೂಟಿಂಗ್ ಮಾಡ್ತಾ ಇದ್ದಂತ ಸಿನಿಮಾ ಕಂಪ್ಲೀಟ್ ಆಗಿದ್ದರಿಂದ ಅದರ ಪ್ರೊಡ್ಯೂಸರ್ ಒಂದು ಪಾರ್ಟಿಯನ್ನು ಇಟ್ಕೊಳ್ತಾನೆ ಮತ್ತು ಆ ಪಾರ್ಟಿಗೆ ನರೇಂದ್ರ ಮತ್ತು ಪಾರ್ವತಿ ಇಬ್ಬರು ಕೂಡ ಹೋಗ್ತಾರೆ ಆ ಟೈಮ್ ಅಲ್ಲಿ ಇವರಿಬ್ಬರ ಮಧ್ಯೆ ಬಂದು ಕೂತ್ಕೊಂಡಂತಹ ನರೇಂದ್ರನ ಮೇಕಪ್ ಮನ್ ಮೇಡಮ್ ಮದುವೆ ಮದುವೆಯಾಗಿದೆಯಾ ಮಕ್ಳಿಷ್ಟು ಅಂತ ಕೇಳಿದಾಗ ಇಬ್ಬರು ಮಕ್ಕಳಿದ್ದಾರೆ ಆದರೆ ಮದುವೆ ವಿಷಯಕ್ಕೆ ಬರೋದಾದ್ರೆ ಒಂದರ್ಥದಲ್ಲಿ ಆಗಿದೆ ಒಂದರ್ಥದಲ್ಲಿ ಇಲ್ಲ ಅಂತಳೆ ಇದರಿಂದಾಗಿ ನರೇಂದ್ರನೊಳಗಿನ ಎಮೋಷನ್ ಒಳಗಿನಿಂದ ಹೊರಕ್ಕೆ ನುಗ್ಗಿ ಬರ್ತವೆ ಆದ್ರೆ ಅವು ಯಾವ ಎಮೋಷನ್ಸ್ ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ ಇನ್ನು ಆ ಪಾರ್ಟಿಯಲ್ಲಿ ಫುಲ್ ಆಗಿ ಡ್ರಿಂಕ್ಸ್ ಮಾಡಿ ಚಿತ್ತಾಗಿ ಹೋಗಿದ್ದಂತಹ ನರೇಂದ್ರನ ಮೇಕಪ್ ಮನ್ ಪಾರ್ವತಿಗೆ ನಮ್ಮ ನರೇಂದ್ರ ಸರ್ ನಿಮ್ಮನ್ನ ಒಳಗೊಳಗೆ ಲವ್ ಮಾಡ್ತಿದ್ದಾರೆ ಅಂತ ಹೇಳಿಬಿಡ್ತಾನೆ ಆದರೆ ಆ ಟೈಮಲ್ಲಿ ಗಾಬರಿ ಆದಂತಹ ನರೇಂದ್ರ ಆ ತರ ಏನಿಲ್ಲ ನಾನು ನಿಮ್ಮೊಳಗೆ ಇರುವಂತಹ ಕಲೆಯನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿ ಕವರ್ ಮಾಡ್ತಾನೆ ಆಗ ಪಾರ್ವತಿ ಇದೆಲ್ಲವೂ ಕೂಡ ಫ್ರೆಂಡ್ಶಿಪ್ ಅಲ್ವಾ ಈ ಫ್ರೆಂಡ್ಶಿಪ್ ಅನ್ನ ನಾನು ಯಾವತ್ತೂ ಕೂಡ ಮಿಸ್ ಮಾಡ್ಕೊಳ್ಬೇಕು ಅನ್ಕೊಳ್ತಾ ಇಲ್ಲ ಯಾಕಂದ್ರೆ ನಿಮ್ ಜೊತೆಯಲ್ಲಿ ಇದ್ದಾಗ ನಾನು ತುಂಬಾ ಖುಷಿಯಾಗಿರ್ತೀನಿ ಅಂತ ಹೇಳ್ತಾಳೆ ನಿಮ್ಮ ಜೊತೆಗಿನ ಫ್ರೆಂಡ್ಶಿಪ್ ತುಂಬಾ ಖುಷಿ ಕೊಡುತ್ತೆ ಹಾಗಾಗಿ ನಾವಿಬ್ರು ಕೂಡ ಕ್ಲೋಸ್ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳ್ತಾಳೆ ಮತ್ತು ಅವತ್ತಿನಿಂದ ಇವರಿಬ್ಬರ ನಡುವಿನ ಫ್ರೆಂಡ್ಶಿಪ್ ಹೆಚ್ಚಾಗ್ತಾ ಹೋಗುತ್ತೆ ಆನಂತರ ಇವರಿಬ್ಬರು ಕೂಡ ಪ್ರತಿ ವಿಷಯದ ಬಗ್ಗೆ ಮಾತಾಡ್ತಾ ಒಬ್ಬರ ಫ್ಯಾಮಿಲಿ ವಿಷಯಗಳನ್ನ ಮತ್ತೊಬ್ಬರು ಶೇರ್ ಮಾಡಿಕೊಳ್ಳುವಂತಹ ಸ್ಟೇಜ್ ಗೆ ಹೋಗ್ತಾರೆ ಒಂದಿನ ನರೇಂದ್ರ ಅವರ ಮನೆಯ ಪಕ್ಕದಲ್ಲೇ ಶೂಟಿಂಗ್ ನಡೀತಾ ಇದ್ದಿದ್ದರಿಂದ ಸೀನಿಯರ್ ಆಕ್ಟರ್ ಆದಂತಹ ಅನ್ನಪೂರ್ಣಮ್ಮನನ್ನ ಮತ್ತು ಪಾರ್ವತಿಯನ್ನ ಹೇಗೂ ಶೂಟಿಂಗ್ ಹತ್ತಿರದಲ್ಲೇ ನಡೀತಾ ಇದೆ ತನ್ನ ಮದರ್ ಜೊತೆ ಮೀಟ್ ಮಾಡೋದಕ್ಕಂತ ಕರ್ಕೊಂಡು ಹೋಗ್ತಾನೆ ಅಲ್ಲಿ ನಾವು ತೆಲುಗಿನ ಖ್ಯಾತ ನಟ ಸೂಪರ್ ಸ್ಟಾರ್ ಕೃಷ್ಣ ನೋಡ್ತೇವೆ ಈ ಸಂದರ್ಭದಲ್ಲಿ ಅನ್ನಪೂರ್ಣಮ್ಮ ಪಾರ್ವತಿಗೆ ನರೇಂದ್ರನ ಲೈಫ್ ಸ್ಟೋರಿಯನ್ನ ಹೇಳ್ತಾರೆ ನರೇಂದ್ರ ಇದಕ್ಕೂ ಮುಂಚೆ ಎರಡು ಮದುವೆಗಳನ್ನ ಆಗಿದ್ದ ಅಂತಲೂ ಈಗ ಈ ಮನೆಯಲ್ಲಿರುವುದು ಮೂರನೇ ಹೆಂಡತಿ ರಮ್ಯಾ ಅಂತಲೂ ಹೇಳ್ತಾರೆ ಮತ್ತು ಹೆಂಗಿಸು ತುಂಬಾ ಘಟನೆ ಆಕೆಯಿಂದ ನರೇಂದ್ರನಿಗೆ ಮನೆಯಲ್ಲಿ ಸಂತೋಷನೇ ಇಲ್ಲದಂತಾಗಿದೆ ಇವಳು ಮನೆಗೆ ಬಂದಾಗಿನಿಂದಲೂ ಆತ ತನ್ನ ಮನೆಯೊಳಗೆ ಬರೋದಕ್ಕೆ ಎದುರ್ತಾ ಇದ್ದೇನೆ ಅಂತ ಹೇಳತೊಡಗ್ತಾಳೆ ಹಾಗೂ ಇದರಿಂದಾಗಿ ನರೇಂದ್ರನ ಮದರ್ ಗೆ ತನ್ನ ಮಗನ ಲೈಫ್ ಬಗ್ಗೆನೆ ಚಿಂತೆ ಆಗೋಗಿದೆ ಅಂತ ಹೇಳತೊಡಕ್ತಾಳೆ ಆನಂತರ ಪಾರ್ವತಿ ನರೇಂದ್ರನ ಫ್ಯಾಮಿಲಿಯೊಂದಿಗೆ ಊಟ ಮಾಡ್ತಾಳೆ ಮತ್ತು ಅವರ ಮನೆಯವರಿಗೂ ಕೂಡ ಪಾರ್ವತಿಯ ನಡೆನುಡಿಗಳು ಇಷ್ಟವಾಗಿ ಜೊತೆಗೆ ಮೊದಲ ಸಾರಿ ಮನೆಗೆ ಬಂದಂತ ಹೆಣ್ಣು ಮಗಳನ್ನ ಹಾಗೆ ಕಳಿಸಬಾರ್ದು ಅಂತ ಅವಳಿಗೊಂದು ಸೀರೆ ಮತ್ತು ಕುಂಕುಮ ಕೊಟ್ಟು ಅಲ್ಲಿಂದ ಕಳಿಸ್ತಾರೆ ಸೀನ್ ಕಟ್ ಮಾಡಿದ್ರೆ ನರೇಂದ್ರ ತನ್ನ ಮೂರನೇ ವೈಫ್ ರಮ್ಯಾ ಏಕೆ ಪರಿಚಯವಾದ್ಲು ಅವಳೊಂದಿಗಿನ ಸಂಸಾರ ಹೇಗಿದೆ ಅನ್ನೋದನ್ನ ನೆನಪಿಸಿಕೊಳ್ಳ ತೊಡಗ್ತಾನೆ ಒಂದು ಪಾರ್ಟಿಯಲ್ಲಿ ರಮ್ಯಾ ನರೇಂದ್ರನಿಗೆ ಪರಿಚಯವಾಗ್ತಾಳೆ ನರೇಂದ್ರನ ಮದರ್ ನಿರ್ದೇಶನ ಮಾಡ್ತಾ ಇರುವಂತಹ ಸಿನಿಮಾದಲ್ಲಿ ನರೇಂದ್ರನ ತಾಯಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ ಹೀಗಾಗಿ ಆನಂತರ ಇಬ್ಬರು ಕೂಡ ಆಗಾಗ ಮೀಟ್ ಆಗ ತೊಡಗ್ತಾರೆ ಆನಂತರ ಪರಿಚಯ ಫ್ರೆಂಡ್ಶಿಪ್ ಎಲ್ಲವೂ ಕೂಡ ತಾನೇ ತಾನಾಗಿ ಬೆಳೀತಾ ಹೋಗುತ್ತೆ ಅಂಡ್ ಆ ಫ್ರೆಂಡ್ಶಿಪ್ ಇಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅಂದ್ರೆ ಶೂಟಿಂಗ್ ಇಂದ ಹಿಡಿದು ಅವರಿಬ್ಬರು ಬೆಡ್ರೂಮ್ ವರೆಗೂ ಹೀಗೆ ಅವರಿಬ್ರು ಮೀಟ್ ಆಗ್ತಾ ಒಂದಿನ ಮಾತಾಡಬೇಕಾದ್ರೆ ರಮ್ಯಾ ಕೇಳ್ತಾಳೆ ಅದಕ್ಕೆ ನರೇಂದ್ರ ಹೇಳ್ತಾನೆ ಮೊದ್ಲೇ ಹೇಳಿದೆ ಇದೊಂದು ಜಸ್ಟ್ ರಿಲೇಶನ್ಶಿಪ್ ಅಂತ ಹಾಗಾಗಿ ನಾವಿದನ್ನ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ ಅದ್ಬಿಟ್ಟು ಲವ್ ಮಾಡು ಆಗು ಅಂದ್ರೆ ನಾವು ಆಡಿಕೊಂಡಂತ ಮಾತುಗಳಿಗೆ ಬೆಲೆ ಏನಿರುತ್ತೆ ಅಂತಾನೆ ಇದರಿಂದ ಸಿಟ್ಟಾಗಿ ಹೋದಂತ ರಮ್ಯಾ ತನ್ನ ಕೈಗಳನ್ನ ಕೊಯ್ದುಕೊಂಡು ಎಮೋಷನ್ ಅಲ್ಲಾಗಿ ಅವನನ್ನ ಬೆದರಿಸಿ ತನ್ನ ಜೊತೆ ಲಿವಿಂಗ್ ರಿಲೇಷನ್ಶಿಪ್ ನಲ್ಲಿ ಇರೋದಕ್ಕೆ ಒಪ್ಪಿಸ್ತಾಳೆ ಆದ್ರೆ ಆವತ್ತಿನಿಂದಲೂ ಕೂಡ ನರೇಂದ್ರನ ಜೊತೆಯಲ್ಲಿ ಜೊತೆಯಲ್ಲಿ ಮಾತಾಡೋದು ಅಥವಾ ಹ್ಯಾಪಿಯಾಗಿ ಓಡಾಡೋದು ಇರೋದೇ ಇಲ್ಲ ಯಾಕಂದ್ರೆ ಯಾವಾಗ್ಲೂ ಕೂಡ ನರೇಂದ್ರನ ಹತ್ರ ದುಡ್ಡಿ ಬೇಕಾಗಿರುತ್ತೆ ಅವಳು ತಾನು ಮಾಡ್ಕೊಂಡಿದ್ದಂತ ಸಾಲಗಳೆಲ್ಲವನ್ನೂ ಕೂಡ ತೀರ್ಸೋದಕ್ಕೆ ನರೇಂದ್ರನ ಹತ್ರ ಇದ್ದಂತಹ ದುಡ್ಡನ್ನು ಯೂಸ್ ಮಾಡ್ಕೊಳ್ತಾಳೆ ಇನ್ನು ರಮ್ಯಾ ಕ್ಯಾರೆಕ್ಟರ್ ಕೂಡ ಕರೆಕ್ಟ್ ಆಗಿಲ್ಲ ಅಂತಲೂ ಆಕೆಗೆ ಮತ್ತೊಬ್ಬರ ಜೊತೆ ಅಫೇರ್ ಇದ್ದು ಕೇವಲ ದುಡ್ಡಿಗಾಗಿ ನರೇಂದ್ರನನ್ನ ಯೂಸ್ ಮಾಡ್ಕೊಳ್ತಿದ್ದಾಳೆ ಅನ್ನುವಂತೆ ಸಿನಿಮಾದಲ್ಲಿ ತೋರಿಸ್ತಾರೆ ಇನ್ನು ಇದೇ ಟೈಮಲ್ಲಿ ನರೇಂದ್ರನಿಗೆ ಪಾರ್ವತಿ ಪರಿಚಯವಾಗಿದ್ದರಿಂದ ಅವಳ ಫ್ರೆಂಡ್ಶಿಪ್ ಇವನಿಗೊಂದು ಸ್ವಲ್ಪ ರಿಲೀಫ್ ಕೊಡ್ತಾ ಇರುತ್ತೆ ಹೀಗಾಗಿ ಆತ ಅವಳ ಜೊತೆ ಲೈಫನ್ನು ಶೇರ್ ಮಾಡ್ಕೊಳ್ಬೇಕು ಅಂತಿರ್ತಾನೆ ಇನ್ನು ಶೂಟಿಂಗ್ ಮುಗಿದ ನಂತರ ಬೆಂಗಳೂರಿಗೆ ಹೊರಟು ಹೋದಂತಹ ಪಾರ್ವತಿಯನ್ನ ಒಂದ್ಸಾರಿ ಮೀಟ್ ಮಾಡಬೇಕು ಅಂದ್ಕೊಂಡು ನರೇಂದ್ರ ಬೆಂಗಳೂರಿಗೆ ಬರ್ತಾನೆ ಅವಳನ್ನು ಒಂದು ಮಾರ್ಕೆಟಲ್ಲಿ ಮೀಟ್ ಮಾಡ್ತಾನೆ ಆದರೆ ಅವಳ ಹತ್ರ ಏನು ಕೂಡ ಹೇಳಿಕೊಳ್ಳದೆ ಅವಳ ಫ್ಯಾಮಿಲಿಯನ್ನು ಗಮನಿಸ್ತಾನೆ ಆಕೆ ಅವಳ ಫ್ಯಾಮಿಲಿಯೊಂದಿಗೆ ತುಂಬಾ ಸಂತೋಷವಾಗಿದ್ದಾಳೆ ಹಾಗಾಗಿ ನಾನು ಏನೇನೋ ಕಲ್ಪಿಸಿಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಂದ್ಕೊಂಡು ನನ್ನ ಲೈಫಲ್ಲೂ ಕೂಡ ಇಂಥ ಖುಷಿಯ ದಿನಗಳು ಯಾವಾಗ ಬರ್ತಾವೋ ಏನೋ ಅಂತ ಅಂದ್ಕೊಳ್ಳತೊಡಕ್ತಾನೆ ಸರಿ ನೀನು ಇಲ್ಲಿಂದ ಹೈದ್ರಾಬಾದ್ಗೆ ಹೊರಟು ಬಿಡೋಣ ಅಂತ ಹೋಗ್ತಾ ಇರಬೇಕಾದ್ರೆ ಪಾರ್ವತಿ ನರೇಂದ್ರನಿಗೆ ತುಂಬಾ ಸೀರಿಯಸ್ ಮ್ಯಾಟರ್ ಅಂತ ಒಂದು ಮೆಸೇಜ್ ಮಾಡ್ತಾಳೆ ಇದರಿಂದಾಗಿ ನರೇಂದ್ರ ಪಾರ್ವತಿ ಯಾತ್ರಕ್ಕೆ ಹೋಗಿ ಏನಾಯ್ತು ಅಂತ ಕೇಳಿದಾಗ ಅದಕ್ಕೆ ಪಾರ್ವತಿ ಏನೂ ಇಲ್ಲ ಒಂದು ರಾಂಗ್ ಮೆಸೇಜ್ ಅಷ್ಟೇ ಅಂತಾಳೆ ಹಾಗಾಗಿ ನರೇಂದ್ರ ರಾಂಗ್ ಮೆಸೇಜ್ ಆದರೆ ನಿನ್ನ ಹತ್ರ ಮಾತಾಡುವಂತಹ ವಿಷಯ ಏನೂ ಇಲ್ಲ ಹಾಗಾಗಿ ನಾನು ನೋಡ್ತೀನಿ ಅಂತ ಹೇಳಿದಾಗ ಪಾರ್ವತಿ ಅವನನ್ನ ತಡೆದು ತನ್ನ ಲೈಫ್ ಸ್ಟೋರಿಯನ್ನೇ ಹೇಳತೊಡಗ್ತಾಳೆ ಇನ್ನು ಪಾರ್ವತಿಯ ಫಾದರ್ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಒಳ್ಳೆ ಆಕ್ಟರ್ ಆದರೆ ಪಾರ್ವತಿ ಚಿಕ್ಕವಳ್ಳಿ ಇರುವಾಗಲೇ ಆತ ಸತ್ತು ಹೋಗಿದ್ದರಿಂದ ಆಕೆ ತನ್ನ ಫಾದರ್ ಅನ್ನೇ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ಒಬ್ಬ ಒಳ್ಳೆ ಸಿನಿಮಾ ಆಕ್ಟರ್ ಆಗಬೇಕು ಅಂತ ಚಿಕ್ಕ ವಯಸ್ಸಿನಿಂದಲೂ ಕಷ್ಟ ಪಡ್ತಾ ಇರ್ತಾಳೆ ಆಗ ಮಗಳ ಕಷ್ಟವನ್ನ ನೋಡ್ತಾ ಇದ್ದಂತಹ ಪಾರ್ವತಿಯ ತಾಯಿ ಪಾರ್ವತಿಯ ಫಾದರ್ಗೆ ಪರಿಚಯ ಇರುವಂತಹ ಒಬ್ಬ ಪ್ರೊಡ್ಯೂಸರ್ ಅನ್ನ ಪರಿಚಯ ಮಾಡಿಸ್ತಾಳೆ ಹೀಗಾಗಿ ಪಾರ್ವತಿಗೆ ಸಿನಿಮಾದಲ್ಲಿ ಮೊದಲ ಅವಕಾಶ ಸಿಗುತ್ತೆ ಅದೇ ಟೈಮ್ ಅಲ್ಲಿ ಪಾರ್ವತಿಗೆ ಈಗ ಗಂಡನಾಗಿ ಇರುವಂತಹ ಫಣೀಂದ್ರ ಪರಿಚಯವಾಗ್ತಾನೆ ಆತ ಒಬ್ಬ ಒಳ್ಳೆ ರೈಟರ್ ಆಗಿರೋದಲ್ಲದೆ ಆತನಿಗೆ ತಾನು ಆಕ್ಟರ್ ಆಗಬೇಕು ಅನ್ನುವಂತಹ ಹಂಬಲವೂ ಕೂಡ ಇರುತ್ತೆ ಆದರೆ ಈ ಫಣೀಂದ್ರನ ಮೆಂಟಾಲಿಟಿ ತುಂಬಾ ವಿಚಿತ್ರವಾಗಿರುತ್ತೆ ಒಂದಿನ ಶೂಟಿಂಗಲ್ಲಿ ಸೀನ್ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಫಣೀಂದ್ರನ ಮೇಲೆ ಹೆಜ್ಜಿನ ಉಳುಗಳು ಅಟ್ಯಾಕ್ ಮಾಡಬೇಕಾದ್ರೆ ಪಾರ್ವತಿ ತನ್ನತ್ರ ಇರುವಂತ ಇರುವಂಥ ಸೀರೆಯನ್ನು ಬಿಚ್ಚಾಕಿ ಅವನನ್ನು ಸೇವ್ ಮಾಡ್ತಾಳೆ ಆದ್ರೆ ಫಣೀಂದ್ರ ಪಾರ್ವತಿಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳದೆ ಆ ಸಿನಿಮಾದ ಡೈರೆಕ್ಟರ್ ಹತ್ರಕ್ಕೆ ಹೋಗ್ತಾನೆ ಆಗ ಡೈರೆಕ್ಟರ್ ಈ ಸೀನ್ ಚೆನ್ನಾಗಿದೆ ಇದನ್ನೇ ನಾವು ಸಿನಿಮಾದಲ್ಲಿ ಅಡ್ಯಾಪ್ಟ್ ಮಾಡ್ಕೊಳ್ಬಿಡೋಣ ಅಂತ ಹೇಳಿದಾಗ ಅದಕ್ಕೆ ಫಣೀಂದ್ರ ಸಿನಿಮಾದಲ್ಲಿ ಹೀರೋಯಿನ್ ಹೀರೋನ್ ಅನ್ನ ಕಾಪಾಡೋ ಸೀನ್ ಇಟ್ಟರೆ ಅಷ್ಟಾಗಿ ಚೆನ್ನಾಗಿರಲ್ಲ ಹಾಗಾಗಿ ಹೀರೋ ಹೀರೋಯಿನ್ ಅನ್ನ ಕಾಪಾಡುವಂತೆ ಸೀನ್ ಅನ್ನ ಬದಲಾಯಿಸೋಣ ಅಂತಾನೆ ಆಗ ಅದನ್ನ ನೋಡ್ತಾ ಇದ್ದಂತ ಪಾರ್ವತಿ ಹೀಗೆ ಗಳನ್ನೇ ಬದಲಾಯಿಸೋದು ಇವನ ವ್ಯಕ್ತಿತ್ವ ಅನ್ಕೊಂಡು ಪಾರ್ವತಿ ಆತನೊಂದಿಗೆ ಲವ್ ಅಲ್ಲಿ ಬೀಳ್ತಾಳೆ ಮತ್ತು ಆತ ಮಾಡೋದೆಲ್ಲವೂ ಕೂಡ ಕರೆಕ್ಟ್ ಅಂತ ಅಂದ್ಕೊಳ್ತಾ ಇರ್ತಾಳೆ ಇನ್ನು ಇವರಿಬ್ಬರು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದರೂ ಕೂಡ ಒಂದ್ಸಾರಿ ಕೂಡ ಆತ ಇವಳ ಮೇಲೆ ಕೈ ಹಾಕೋದಿಲ್ಲ ಒಂದ್ ವೇಳೆ ಈಕೇನೆ ಅವನನ್ನ ಟಚ್ ಮಾಡಿದ್ರೆ ಚೇಲು ಕಡಿದವನಂತೆ ಅವಳನ್ನ ದೂರಕ್ಕೆ ಸರಿಸ್ತಾ ಇರ್ತಾನೆ ಒಂದಿನ ಪಾರ್ವತಿ ಫಣೀಂದ್ರನಿಗೆ ಹತ್ರ ಆಗ್ಬೇಕು ಅಂತ ಅವನನ್ನ ಪ್ರೀತಿಯಿಂದ ಟಚ್ ಮಾಡ್ತಾಳೆ ಆದ್ರೆ ಇದರಿಂದ ಸಿಟ್ಟಾಗಿ ಹೋದಂತಹ ಫಣೀಂದ್ರ ಅವಳನ್ನ ಚೆನ್ನಾಗಿ ಬೈದು ಸ್ನಾನ ಮಾಡ್ಕೊಂಡು ಬಂದು ಅವಳ ಪಕ್ಕದಲ್ಲಿ ಮಲ್ಕೊಳ್ತಾನೆ ಇನ್ನು ಪಾರ್ವತಿ ಫಣೀಂದ್ರನ ಜೊತೆ ಸುಖವಾಗಿಲ್ಲ ಅನ್ನೋದನ್ನ ತಿಳ್ಕೊಂಡಂತಹ ಪಾರ್ವತಿ ಮದರ್ ಫಣೀಂದ್ರನ ಸಾವಸ ಸಾಕು ಇನ್ಮೇಲಿಂದ ಅವನನ್ನ ಮನೆಯಿಂದ ಹೊರಕೆ ಕಳಿಸ್ಬಿಡೋಣ ಅಂತಂದ್ರೆ ಆ ಟೈಮ್ ಅಲ್ಲಿ ಫಣೀಂದ್ರ ಆ ಏನಿಲ್ಲ ನಾನು ಮಾಡಿದಂತ ತಪ್ಪನ್ನ ನಾನೇ ಸರಿ ಮಾಡ್ಕೊಳ್ತೀನಿ ಅಂತ ಹೇಳಿ ಮತ್ತೆ ಪಾರ್ವತಿಯ ಜೊತೆ ಟಚ್ಗೆ ಬರ್ತಾನೆ ಇನ್ನು ಇವರಿಬ್ಬರೊಳಗಿನ ದಂಪತಿ ಹೇಗಿರುತ್ತೆ ಅಂದ್ರೆ ಅಮಾವಾಸ್ಯೆಗೂ ಪೂರ್ಣಿಮೆಗೂ ಒಂದ್ಸಾರಿ ಬಿದ್ದು ಒದ್ದಾಡಿ ಎದ್ದು ಹೋಗ್ತಾರೆ ಅದರೊಳಗೆ ಪ್ರೀತಿ ಇರಲ್ಲ ದಾಂಪತ್ಯ ಸುಖವಿರಲ್ಲ ಹೀಗೆ ಇವರಿಬ್ಬರ ಲೈಫ್ ನಡೀತಾ ಹೋಗ್ತಾ ಇರುತ್ತೆ ಅಸಲು ಫಣೀಂದ್ರ ಪಾರ್ವತಿ ಜೊತೆ ಯಾಕೆ ಹೀಗೆ ಬಿಹೇವ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ನೋಡೋದಾದ್ರೆ ಫಣೀಂದ್ರ ಅವನು ಆದ್ರೆ ಪಾರ್ವತಿ ಅವನಿಗಿಂತಲೂ ಒಂದ್ ಸ್ವಲ್ಪ ಕೆಳಜಾತಿ ಹೀಗಾಗಿ ಫಣೀಂದ್ರನಿಗೆ ಅವಳು ತರುವಂತ ದುಡ್ಡು ಬೇಕೇ ಹೊರತು ಅವಳನ್ನ ಮುಟ್ಕೊಳ್ಳೋದಾಗ್ಲಿ ಅಥವಾ ಅವಳನ್ನ ಮದುವೆಯಾಗೋದಾಗ್ಲಿ ಇವನ್ಗೆ ಇಷ್ಟವಿರೋದಿಲ್ಲ ಹೀಗಾಗಿನೇ ಆತ ಪಾರ್ವತಿ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇರ್ತಾ ಇಬ್ಬರು ಮಕ್ಕಳನ್ನು ಕೂಡ ಮಾಡ್ಕೊಂಡು ಹಲವಾರು ಆಸ್ತಿಗಳನ್ನ ಪರ್ಚೇಸ್ ಮಾಡ್ತಾ ಇರ್ತಾನೆ ಆದ್ರೆ ಅದರ ಲೋನ್ ಮಾತ್ರ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಿ ದುಡಿತಾ ಇದ್ದಂತಹ ಪಾರ್ವತಿ ಕಟ್ತಾ ಇರ್ತಾಳೆ ಸೀನ್ ಕಟ್ ಮಾಡಿದ್ರೆ ಇದೆಲ್ಲವನ್ನೂ ಕೂಡ ಕೇಳಿದಂತ ನರೇಂದ್ರ ನನ್ನ ಲೈಫ್ ಕೂಡ ಹತ್ತತ್ರ ಈಗೇನೇ ಇದೆ ಹಾಗಾಗಿ ನಾವಿಬ್ರು ಜೊತೆಯಲ್ಲೇ ಇದ್ಬಿಡ್ರಣ ಅಂತ ಪಾರ್ವತಿಗೆ ಹೇಳ್ತಾನೆ ಆ ನಂತರ ನರೇಂದ್ರ ಬೆಂಗಳೂರಿನಲ್ಲಿರುವಂತಹ ಪಾರ್ವತಿಯ ಮನೆಗೆ ಬರ್ತಾನೆ ಮತ್ತು ಅವಳ ಗಂಡ ಫಣೀಂದ್ರನನ್ನ ನಿನಗೆ ಅವಳು ಸಂಪಾದಿಸ್ಕೊಂಡು ತರುವಂತಹ ದುಡ್ಡು ಮಾತ್ರ ಬೇಕು ಆದ್ರೆ ಅವಳೊಂದಿಗಿನ ಸಂಬಂಧಕ್ಕೆ ಮಾತ್ರ ಮೇಲ್ಜಾತಿ ಅಡ್ಡ ಬರುತ್ತಲ್ವಾ ಎಂತ ಮನುಷ್ಯನ ನೀನು ಒಂದ್ ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯಾ ನಿನಗೆ ಅಂತ ಬೈದು ಅದೇ ವಿಷಯವನ್ನ ಪಾರ್ವತಿಯ ತಾಯಿ ಹತ್ರ ಹೇಳ್ತಾನೆ ಇದರಿಂದಾಗಿ ಸಿಟ್ಟಾಗಿ ಹೋದಂತಹ ಪಾರ್ವತಿಯ ಮದರ್ ಫಣೀಂದ್ರ ನಿನ್ನ ಮನೆಯಿಂದ ಹೊರಕೆ ಹಾಕ್ತಾರೆ ಇನ್ನು ಫಣೀಂದ್ರ ಮನೆಯನ್ನ ಬಿಟ್ಟು ಹೊರಕೆ ಹೋದ ನಂತರ ನರೇಂದ್ರ ಮತ್ತು ಪಾರ್ವತಿ ಮದುವೆಯಾಗಿ ಖುಷಿಯಾಗಿರ್ತಾರೆ ಆದ್ರೆ ಈ ವಿಷಯವನ್ನ ಹೊರಕೆಲ್ಲೂ ಕೂಡ ಹೇಳ್ಕೊಳೋದಿಲ್ಲ ಮತ್ತೊಂದ್ ಕಡೆ ನರೇಂದ್ರ ನಮ್ಮ ಮದರ್ ತುಂಬಾ ಸೀರಿಯಸ್ ಆಗಿ ಹಾಸ್ಪಿಟಲ್ನಲ್ಲಿ ಇರ್ತಾರೆ ಆ ಟೈಮಲ್ಲಿ ನರೇಂದ್ರ ತನ್ನ ತಾಯಿ ಹತ್ರಕ್ಕೆ ಹೋಗ್ತಾನೆ ಅಲ್ಲಿ ಅವನ ತಾಯಿ ಇನ್ಮೇಲಿಂದ ಬಹುಶಃ ನಾನು ಇಲ್ಲದೆ ಹೋಗ್ಬೋದು ಹಾಗಾಗಿ ನೀನು ಲೈಫಲ್ಲಿ ಖುಷಿಯಾಗಿರು ಅಂತ ಹೇಳ್ತಾರೆ ಆ ಟೈಮಲ್ಲಿ ನರೇಂದ್ರ ಪಾರ್ವತಿ ಜೊತೆಗಿನ ಪ್ರೀತಿಯನ್ನ ತನ್ನ ತಾಯಿ ಹತ್ರ ಹೇಳ್ಕೊಳ್ತಾನೆ ಆ ಟೈಮಲ್ಲಿ ಅಲ್ಲಿ ಅವನ ಮದರ್ ಸರಿ ಈಗ್ಲಾದ್ರೂ ನೀನು ಸಂತೋಷವಾಗಿರು ಅಂತ ಹೇಳಿ ಸತ್ತು ಹೋಗ್ತಾರೆ ಇದಾದ ನಂತರದ ದಿನಗಳಲ್ಲಿ ನರೇಂದ್ರ ತನ್ನ ಮನೆಗೆ ಹೋಗೋದನ್ನೇ ಬಿಟ್ಬಿಡ್ತಾನೆ ಆ ಟೈಮಲ್ಲಿ ಅವನ ಮೂರನೇ ಇಂಟಿ ರಮ್ಯ ರಮ್ಯಾ ಅಲ್ಲಿಗೆ ಬಂದು ಇಲ್ಲಿರೋ ಬದಲು ಮನೆಗೆ ಬರಬಹುದಲ್ವಾ ಅಂತ ಹೇಳ್ತಾಳೆ ಅದಕ್ಕೆ ನರೇಂದ್ರ ಯಾಕೆ ಸಾಲುಗಳೇನಾದ್ರೂ ಜಾಸ್ತಿ ಮಾಡ್ಕೊಂಡಿದ್ಯಾ ಅಂತಾನೆ ಅದಕ್ಕೆ ರಮ್ಯಾ ಹೌದು ಇಪ್ಪತ್ತೈದು ಕೋಟಿಗಳಷ್ಟು ನನ್ ಮೇಲೆ ಸಾಲ ಇದೆ ಅದು ಅಲ್ಲದೆ ನೀನು ಸಂಪಾದಿಸಿದ್ದೆಲ್ಲವನ್ನು ಕೂಡ ಏನ್ ಮಾಡ್ತೀಯಾ ಮನೆಗೆ ಸೊಸೆ ಅಂತಿರು ನಾನೊಬ್ಳೆ ಹಾಗಾಗಿ ನಿನ್ನ ತಾಯಿ ಹತ್ರ ಇದ್ದಂತ ಒಡವೆಗಳೆಲ್ಲವನ್ನೂ ಕೂಡ ಎಲ್ಲಿಟ್ಟಿದೆಯಾ ಅಂತ ಕೇಳ ತೊಡಕ್ತಾಳೆ ಇದೆಲ್ಲವನ್ನೂ ಕೂಡ ಕೇಳಿ ಸಿಟ್ಟಾಗಿ ಹೋದಂತ ನರೇಂದ್ರ ತನ್ನ ಹೆಂಡತಿಯನ್ನ ಹೊಡೆದು ಇನ್ನೊಂದ್ಸಾರಿ ಏನಾದ್ರೂ ಸಾಲ ಒಡವೆ ಅಂತ ಏನಾದ್ರೂ ನನ್ನ ಹತ್ರಕ್ಕೆ ಬಂದ್ರೆ ಬೆಂಕಿ ಹಾಕಿ ಸುಟ್ಟಾಕ್ ಬಿಡ್ತೀನಿ ಅಂತ ಹೇಳಿ ರಮ್ಯಾಳನ್ನ ಮನೆ ಬಿಟ್ಟು ಓಡಿಸ್ತಾನೆ ಇನ್ನು ನರೇಂದ್ರ ಮತ್ತು ಪಾರ್ವತಿ ಇಬ್ರು ಕೂಡ ಜೊತೆಯಾಗಿ ಲಿವಿಂಗ್ ರಿಲೇಷನ್ಶಿಪ್ ನಲ್ಲಿ ಇರಬೇಕಾದ್ರೆ ಆ ಟೈಮ್ ಅಲ್ಲಿ ಮೀಡಿಯಾದವರು ನೀವಿಬ್ರು ಕೂಡ ಯಾವಾಗ್ಲೂ ಜೊತೆಲೆ ಕಾಣಿಸ್ಕೊಳ್ತೀರಾ ಸೊ ಹಾಗಾಗಿ ನಿಮ್ಮಿಬ್ಬರ ಮಧ್ಯೆ ಏನಿದೆ ಸರ್ ಅಂತ ಕೇಳ್ತಾರೆ ಅದಕ್ಕೆ ನರೇಂದ್ರ ನೈಸ್ ಆಗಿ ಮ್ಯಾನೇಜ್ ಮಾಡ್ತಾ ಶೂಟಿಂಗ್ಗಳು ಅಂದ್ಮೇಲೆ ಕೋರಟಿಸ್ಟ್ಗಳು ಜೊತೆಗೆ ಇರ್ತಾರೆ ಸೊ ಹಾಗಾಗಿ ಅದಕ್ಕೆಲ್ಲ ಅಪಾರ್ಥ ಕಲ್ಪಿಸಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಸೀನ್ ಕಟ್ ಮಾಡಿದ್ರೆ ರಮ್ಯಾ ನರೇಂದ್ರನ ಮೇಲೆ ಸಿಟ್ಟಾಗಿ ಹೋಗ್ತಾಳೆ ಹೀಗಾಗಿ ಅವಳು ತನ್ನ ಗಂಡನ ವಿರುದ್ಧ ಪ್ರೆಸ್ಮಿಟ್ ಅನ್ನ ಏರ್ಪಾಡು ಮಾಡಿ ನನ್ನ ಗಂಡನ ಜೊತೆ ಪಾರ್ವತಿ ಯಾವಾಗ್ಲೂ ಸುತ್ತಾಡ್ತಾ ಇದ್ದಾಳೆ ಅವಳು ನನ್ನ ಗಂಡನನ್ನ ಬಲೆಗೆ ಬೀಳಿಸಿಕೊಂಡು ಮಳ್ಳಿ ತರ ಆಡ್ತಾ ಇದ್ದಾಳೆ ಅಂತ ಪ್ರೆಸ್ಮಿಟ್ ಅಲ್ಲಿ ಹೇಳತೊಡಕ್ತಾಳೆ ಹಾಗೂ ಅವಳ ಜೊತೆ ಇರೋದ್ರಿಂದಲೇ ನನ್ನ ಗಂಡ ನನ್ನನ್ನು ಒಡೆದು ಮನೆಯಿಂದ ಹೊರಕೆ ಹಾಕಿದ್ದಾನೆ ಹೀಗಾಗಿ ನನ್ನ ಗಂಡ ನನಗೆ ಬೇಕು ಪ್ಲೀಸ್ ನ್ಯಾಯ ಕೊಡಿಸಿ ಅಂತ ಪ್ರಶ್ನವರ ಮುಂದೆ ಬೇಡಿಕೊಳ್ತಾ ಇರ್ತಾಳೆ ಅಸಲು ರಮ್ಯಾಳ ಮಾಸ್ಟರ್ ಪ್ಲಾನ್ ಏನಂದ್ರೆ ಪಾರ್ವತಿಯ ಗಂಡ ಫಣೀಂದ್ರ ಮತ್ತು ಮೀಡಿಯಾ ಪೀಪಲ್ ಇಬ್ಬರು ಕೂಡ ಜೊತೆಯಾಗಿ ನರೇಂದ್ರ ಸೆಲೆಬ್ರಿಟಿ ಆಗಿರೋದ್ರಿಂದ ಅವನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಹೋಗ್ತಾರೆ ಒನ್ ಟೈಮಲ್ಲಿ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೂ ಕೂಡ ರಮ್ಯಾ ಮನುಷ್ಯರನ್ನ ಕಳಿಸಿರ್ತಾಳೆ ಆದ್ರೆ ಪಾರ್ವತಿಯ ಲಾಯರ್ ಫೋನ್ ಮಾಡಿ ನೀವೆಲ್ಲರೂ ಕೂಡ ಮನೆಯಿಂದ ಹೊರಕ್ಕೆ ಬಂದ್ಬಿಡಿ ಯಾಕಂದ್ರೆ ರಮ್ಯಾ ಕಳಿಸಿರುವಂತ ಮನುಷ್ಯರು ನಿಮ್ಮ ಮನೆ ಕಡೆನೆ ಬರ್ತಿದ್ದಾರೆ ಎಂದಿದ್ದರಿಂದ ನರೇಂದ್ರ ಪ್ಲಾನ್ ಮಾಡಿ ಪಾರ್ವತಿಯನ್ನ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾನೆ ಆ ಅವನು ಪಾರ್ವತಿಯ ಮಕ್ಕಳನ್ನ ಕರೆದುಕೊಂಡು ಒಂದು ಹೋಟೆಲ್ಗೆ ಹೋಗ್ತಾನೆ ಆ ಟೈಮಲ್ಲಿ ಪಾರ್ವತಿ ಸೌಮ್ಯ ಬೇಕಂತಲೇ ನನ್ನ ಎರೇಸ್ ಮಾಡ್ತಾ ಇದ್ದಾಳೆ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ ಆನಂತರ ಪಾರ್ವತಿ ಅಲ್ಲಿಂದ ನರೇಂದ್ರ ಇದ್ದಂತ ಹೋಟೆಲ್ ರೂಮ್ ಗೆ ಹೋಗಿ ಉಳಿದುಕೊಳ್ತಾಳೆ ಈ ವಿಷಯವನ್ನ ಮೀಡಿಯಾ ಫ್ರೆಂಡ್ ಮೂಲಕ ತಿಳ್ಕೊಂಡಂತಹ ರಮ್ಯಾ ಮೀಡಿಯಾ ಪರ್ಸನ್ಗಳನ್ನೇ ಹೋಟೆಲ್ ಹತ್ರಕ್ಕೆ ಕರ್ಕೊಂಡೋಗಿ ಹೋಗಿ ಹೇಗಾದ್ರೂ ಮಾಡಿ ತನ್ನ ಪಂಥವನ್ನು ಗೆಲ್ಲಲೇಬೇಕು ಅಂತ ಡ್ರಾಮಾ ಕ್ರಿಯೇಟ್ ಮಾಡ ತೊಡಗ್ತಾಳೆ ಆ ಟೈಮಲ್ಲಿ ಹೋಟೆಲ್ ರೂಮ್ ಒಳಗೆ ಇದ್ದಂತ ಪಾರ್ವತಿ ತಾನು ಕಂಪ್ಲೇಂಟ್ ಕೊಟ್ಟಿದ್ದಂತ ಪೊಲೀಸರಿಗೆ ಕಾಲ್ ಮಾಡಿ ಹೋಟೆಲ್ ರೂಮ್ ಹತ್ರ ಬಂದು ಇಲ್ಲಿ ಕ್ರಿಯೇಟ್ ಆಗ್ತಾ ಇರುವಂತಹ ನ್ಯೂಸೆನ್ಸ್ ಅನ್ನ ಸ್ಟಾಪ್ ಮಾಡುವಂತೆ ಕೇಳಿಕೊಳ್ತಾಳೆ ಆನಂತರ ಪೊಲೀಸರ ಸಹಾಯದಿಂದ ನರೇಂದ್ರ ಮತ್ತು ಪಾರ್ವತಿ ಧೈರ್ಯವಾಗಿ ಹೊರಕೆ ಬರ್ತಾರೆ ಆ ಟೈಮಲ್ಲಿ ಮೀಡಿಯಾದವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳತೊಡಗಿದಾಗ ನರೇಂದ್ರ ಉತ್ತರ ಕೊಡ್ತಾ ನಾವಿಬ್ರು ಒಂದು ಹೋಟೆಲ್ ರೂಮ್ ಅಲ್ಲಿ ಇದ್ದ ತಕ್ಷಣ ಏನೇನೋ ಆಗೋಗಿದೆ ಏನೇನೋ ಆಗ್ತಾ ಇದೆ ಅಂತೆಲ್ಲ ನೀವು ಮಾತಾಡ್ತಾ ಇದ್ದೀರಿ ಆದ್ರೆ ರಮ್ಮೆ ಕಳೆದ ರಾತ್ರಿ ಮೀಡಿಯಾಗೆ ಸಂಬಂಧಿಸಿದಂತಹ ಹೆಡ್ ಒಬ್ಬನ ರೂಮ್ ನಲ್ಲಿ ಇದ್ಲು ಹಾಗಾಗಿ ಅವರಿಬ್ಬರ ಮಧ್ಯೆ ಏನಿದೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಪಾರ್ವತಿಯನ್ನ ಕರೆದುಕೊಂಡು ಹೊರಟು ಹೋಗ್ತಾನೆ ಇದರೊಂದಿಗೆ ಈ ಸಿನಿಮಾ ಎಂಡಾಗುತ್ತೆ ನಮಸ್ಕಾರ